ಮುಂದಿನ ಸುದ್ದಿ ಹೋಗೋಣ. ಇನ್ನು ಪಂಚರತ್ನ ಸುದ್ದಿ. ಜೆಡಿಎಸ್ ಪಂಚರತ್ನ ರಥಯಾತ್ರೆಗೆ ಮಳೆ ಅಡ್ಡಿಯಾಗಿದೆ. ಇವತ್ತು ಪೂಜೆ ಆಯಿತು, ದೇವರ ಪ್ರಸಾದ ಸಿಕ್ಕಿದೆ. ಪಂಚರತ್ನ ರಥಯಾತ್ರೆ ಒಂದು ವಾರ ಮುಂದೂಡ್ತೀವಿ. ಮುಂದಿನ ದಿನಗಳಲ್ಲಿ 3 ದಿನ ಆದಮೇಲೆ ದಿನಾಂಕ ಪ್ರಕಟ ಮಾಡ್ತೇವೆ. ಮುಳುಬಾಗಿಲಿಂದಲೇ ಪಂಚರತ್ನ ಯಾತ್ರೆ ಆರಂಭ ಮಾಡ್ತೀವಿ. ಮುಳುಬಾಗಿಲಿನಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ಇದು ನಮಗೆ ಪ್ರಸಾದ ಸಿಕ್ಕಂಗೆ ಇದು ಒಳ್ಳೆಯ ಶುಭ ಸೂಚನೆ. ಏನು ಮಿಷನ್ 1, 2, 3 ಇಟ್ಕೊಂಡೇನು ರಾಜ್ಯ ಪ್ರವಾಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ. ಸೊ ಹಳೆ ಮೈಸೂರು ಭಾಗ ಸೇರಿದಂತೆ ಇಡೀ ರಾಜ್ಯಾದ್ಯಂತ ದಿಗ್ವಿಜಯ ಸಾಧಿಸಬೇಕು ಅನ್ನೋದು JDSನ ಕಾರ್ಯತಂತ್ರ. ಸೊ ಅದರ ಭಾಗವಾಗಿ ಇವತ್ತು ಪಂಚರತ್ನ ಯಾತ್ರೆ ಶುರುವಾಯಿತು. ಸೊ ಅದರಲ್ಲಿ ಕುಮಾರಸ್ವಾಮಿ ಏನು ಹೇಳಿದ್ರು ಅಂತ ಬನ್ನಿ ಕೇಳೋಣ. ಆ ನಿಟ್ಟಿನಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಈ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ನಾವು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆಗಿಂತ ಹೆಚ್ಚಾಗಿ ನಮ್ಮ ನಾಡಿನ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮಗಳು ಈ ರೀತಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ನಾವೇನು ಸಿದ್ಧವಾಗಿದ್ದೇವೆ. ಎಸ್ ಶಿವಕುಮಾರಸ್ವಾಮಿ ಅವರು ಮಾತನಾಡಿದ್ರು, ನಾನು ಕೇಳ್ತಾ ಇದ್ದೆ. ಸೊ ಇವತ್ತಿಂದ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಶಕೆಯನ್ನ ಶುರು ಮಾಡ್ತೀವಿ ಅನ್ನೋ JDSನವರು. ಮಿಷನ್ 1, 2, 3 126 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಪಂಚರತ್ನ ರಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲ ಭಾಗವಾಗಿ ಕೋಲಾರದ ಮುಳುಬಾಗಿಲಿನ ಕುರುಡುಮಲೆ ಕ್ಷೇತ್ರ ತುಂಬಾ ಪ್ರಸಿದ್ಧಿ. ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿಂದ. ನಾನು ನೆನಪಿದೆ, ನಾನು ಫೈನಲ್ ಡಿಗ್ರಿ ಓದ್ತಿರ್ಬೇಕಾದ್ರೆ 2005 BJPಯವರು BJP ಸಂಘರ್ಷ ಯಾತ್ರೆ ಅಂತ ಮಾಡಿದರು. ಆ ಸಂಘರ್ಷ ಯಾತ್ರೆ ಶುರುವಾಗಿದ್ದು ಅಲ್ಲಿಂದ. 1994 JDSನವರು ಆಗ ಅವರು ಒಂದು ಯಾತ್ರೆ ಮಾಡ್ತಾರೆ, ಚುನಾವಣಾ ಯಾತ್ರೆ, ಅದು ಶುರುವಾಗಿದ್ದು ಮುಳುಬಾಗಿಲಿನ ಅಧಿಕಾರಕ್ಕೆ ಬರ್ತಾರೆ. ಅದು ಶುರುವಾಗಿದ್ದು ಮುಳುಬಾಗಿಲಿನ ಕುರುಡುಮಲೆಯ ಗಣಪತಿ ದೇವಸ್ಥಾನದಿಂದ. ಇವತ್ತು ಕೂಡ ಅಲ್ಲಿ ಚಾಲನೆ ಕೊಟ್ಟಿದ್ದಾರೆ, ಬಟ್ ಹೆವಿ ಮಳೆಯಿಂದಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಇನ್ನೂ 4-5 ದಿನ ಮಳೆ ಇರುತ್ತೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಬಟ್ ಈ ರಥಯಾತ್ರೆ ಈ 126 ಕ್ಷೇತ್ರ ಸುಮಾರು 250 ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲಾನ್ ಇದೆ. ಸೊ JDSಗೆ ಹೇಗೆ ಬೂಸ್ಟ್ ಕೊಡ್ಬೋದು ಕರ್ನಾಟಕದಲ್ಲಿ ಅಂತ. ಈಗಾಗಲೇ ಅವ್ರು ಏನು ಇವತ್ತಿನ ಕಾರ್ಯಕ್ರಮ ಏನಿತ್ತು, 123-126 ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಕೊಂಡು ಹೋಗೋದು ಅಂತ. ಈಗ ಏನು ಅವ್ರು ರಥಯಾತ್ರೆ ಓಡಿಸಿದಾರಲ್ಲ, ಆ ಕ್ಷೇತ್ರದೆಲ್ಲ ಕೂಡ ಅಭ್ಯರ್ಥಿ ಘೋಷಣೆ ಆಗ್ತಾರೆ. ಮುಳುಬಾಗಿಲಿ ಸಮೃದ್ಧಿ ಮಂಜುನಾಥ್ ಕಳೆದ ಬಾರಿ 6,000 ಓಟಲ್ಲಿ ಸೋತಿದ್ರು, ಹೌದು, ಅಲ್ಲಿ ಗೆಲ್ಲಬೇಕು ಅಂತ. ಕಳೆದ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದವರು. ಒಂದು ಚಿಂತಾಮಣಿ ಜೆ ಕೃಷ್ಣಾರೆಡ್ಡಿ ಗೆದ್ದಿದ್ರು, ಮತ್ತೊಂದು ಕಡೆ ಶ್ರೀನಿವಾಸ್ ಗೌಡರು ಗೆದ್ದರು. ಈಗಾಗಲೇ ಶ್ರೀನಿವಾಸ್ ಗೌಡರು ಜೂಟ್ ಹೇಳಿದ್ದಾರೆ, ಹೌದು. ಸೊ ಇನ್ನಿತ್ತ ಕಡೆ ಜೆ ಕೆ ಕೃಷ್ಣಾರೆಡ್ಡಿಗೆ ಟಫ್ ಫೈಟ್ ಬಿಕಾಸ್ ಆಫ್ ಡಾಕ್ಟರ್ ಎಂ ಸಿ ಸುಧಾಕರ್ ಇದ್ದಾರೆ. ಅವ್ರಿಗೇನು ಅಂತಂದ್ರೆ ಒಂದು ಅವಕಾಶ ಇದೆ ನಮಗೆ ಗೌರಿಬಿದನೂರಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಅವಕಾಶ ಇದೆ, ಬಾಗೇಪಲ್ಲಿ ಅವಕಾಶ ಇದೆ, ಶಿಡ್ಲಘಟ್ಟ ಅವಕಾಶ ಇದೆ, ಕೋಲಾರ ಅವಕಾಶ ಇದೆ, ದೇವನಹಳ್ಳಿ ಅವಕಾಶ ಇದೆ, ಜೊತೆಗೆ ನಮಗೆ ಮಾಲೂರು ಅವಕಾಶ ಇದೆ, ಬಂಗಾರಪೇಟೆ ಅವಕಾಶ ಇದೆ ಅಂತ ಆ ಭಾಗವನ್ನು ಹೆಚ್ಚಾಗಿ ಕಾನ್ಸೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಸ್ಟ್ರಾಟಜಿ ಮಾಡ್ಕೊಂಡು ಹೋದ್ರೆ ಚುನಾವಣೆ ಏನು ಸಾಧ್ಯ ಇಲ್ಲ ಅಂತಿಲ್ಲ, ಸಾಧ್ಯ ಇದೆ, ಆದರೆ ಕಾಂಪ್ರಮೈಸ್ ಆಗಬಾರ್ದು. ಎಸ್, ಕಾಂಪ್ರಮೈಸ್ ಬಿದ್ದರು ಹೋದ್ರು ಆ ಕಾಂಪ್ರಮೈಸ್ ಆಗದೆ ಅವ್ರೇನು ಅದೇ ಯಾತ್ರೆನ ಮುಂದುವರಿಸಿ ಅದೇ ಗಟ್ಟಿತನ ತೋರಿ ಅದೇ ದಿಟ್ಟತನ ತೋರಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಕೊಂಡು ಅವ್ರ ಟಿಕೆಟ್ ಲಾಸ್ಟ್ ಮಿನಿಟ್ ಚೇಂಜ್ ಮಾಡ್ಬಾರ್ದು ಮತ್ತೆ. ಹೌದು, ಬಿ ಫಾರ್ಮು ಸಿ ಫಾರ್ಮ್ ಪ್ರಾಬ್ಲಮ್ ಆಗುತ್ತೆ JDSಲ್ಲಿ. ಅವತ್ತು ಕೂಡ ಅದೊಂದು ಪ್ರಾಬ್ಲಮ್, ಅದಾಗಲಿಲ್ಲ ಅಂತಂದ್ರೆ JDS ಡೆಫಿನೆಟ್ಲಿ ಬೆನಿಫಿಟ್ ಇದೆ. ನಾವು ಮೊನ್ನೆ ಸರ್ವೆ ಮಾಡಿದ್ವಿ, ಕ್ಯಾಂಡಿಡೇಟ್ ಅನೌನ್ಸ್ ಆದ್ಮೇಲೆ JDSನ ಸ್ಥಿತಿಗತಿ ಬದಲಾಗುತ್ತೆ ಅಂತ ಹೇಳಿದ್ವಿ. ಸೊ ಇವತ್ತು ಅನೌನ್ಸ್ ಆಗಬೇಕಾಗಿತ್ತು. ಈಗಾಗಲೇ ಅನ್ಅಫಿಷಿಯಲಿ ಒಂದಷ್ಟು ಕ್ಷೇತ್ರಗಳ ಲಿಸ್ಟ್ ಸಿಕ್ಕಿದೆ ನಮಗಾಗಲೇ. ಅದ್ರ ಪ್ರಕಾರ ನೋಡೋದೇ ಆದರೆ ನಮ್ಮ ಸರ್ವೆಗೂ ಇವತ್ತಿಗೂ JDSನ ಒಂದಷ್ಟು ಬೆಳವಣಿಗೆ ಆಗಿದೆ. 4-5 ಸ್ಥಾನ ಈಗ ಇಂಪ್ರೂವ್ಮೆಂಟ್. ಆ ಯಾತ್ರೆ ಮುಗಿಯೋ ವೇಳೆಗೆ JDS ಒಂದು 35-40 ತತ್ರ ಆಸುಪಾಸಿಗೆ ಹೋಗ್ಬೋದು. ಆ ಥರದ ಕಾನ್ಫಿಡೆನ್ಸು ಕುಮಾರಸ್ವಾಮಿ ಅವ್ರಿಗೂ ಇದೆ, ಅದು ಸಾಧ್ಯ ಆಗುತ್ತೆ. ಎಸ್ ಎಸ್, ಇವತ್ತು ಆಮೇಲೆ ಇವತ್ತಿನ ರಥಯಾತ್ರೆ ಕಾರ್ಯಕ್ರಮದಲ್ಲಿ ದೇವೇಗೌಡರು ತಮ್ಮ ಅನಾರೋಗ್ಯದ ಇದ್ರೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಮಳೆಯಲ್ಲೂ ಕೂಡ ಬಂದಿದ್ರು. ಸೊ ಪೂಜೆ ಮುಗಿಸಿ ಅವರೊಂಥರ ನೋಡೋಕ್ಕೆ ಒಂದು ಈ ವಯಸ್ಸಲ್ಲೂ ಕೂಡ ಅವ್ರ ಉತ್ಸಾಹ ಇದೆಯಲ್ಲ, ಪಕ್ಷನ ಅಧಿಕಾರಕ್ಕೆ ತರಬೇಕು, ಕುಮಾರಸ್ವಾಮಿ CM ಆಗಬೇಕು, ರಾಜ್ಯದ ಜನತೆಯಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಕಟ್ಟಬೇಕು ಅನ್ನೋದು ಈ ವಯಸ್ಸಿನಲ್ಲೂ ಕೂಡ ಇದೆಯಲ್ಲ. ತುಂಬ ಖುಷಿ ಆಯ್ತು ಅವ್ರು ನೋಡಿದ ತಕ್ಷಣ. ಒಟ್ಟಲ್ಲಿ ಏನೋ ಒಂದು JDS ಏನೋ ಒಂದು ಮುನ್ನಡೆಗೆ ಏನೋ ಒಂದು ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೇವೇಗೌಡರಿಗೆ ಆ ಚೈತನ್ಯ ಇದೆ, ಶಕ್ತಿ ಇದೆ, ಆ ಕಾನ್ಫಿಡೆನ್ಸ್ ಇದೆ. ಅವ್ರು ಹೇಳ್ತಾರೆ ದೈವ ಬಲ ನಮ್ಮ ಜೊತೆ ಇದೆ, ಹೌದು, ಜನಬಲ ಕೂಡ ನಮ್ಗೆ ಜೊತೆ ಇದೆ ಅಂತ ಹೇಳ್ತಾರೆ. ಆ ದೈವ ಬಲ ಮತ್ತು ಜನಬಲ ಮತ್ತು ಗ್ರೌಂಡಲ್ಲಿ ಲೆಕ್ಕಾಚಾರ ಎಲ್ಲೋ ಮಾಡ್ಕೊಂಡು ಏನು ಬೇಕಾದ್ರೂ ಸಾಧ್ಯ ಆಗ್ಬೋದು. ಎವ್ರಿಥಿಂಗ್ ಇಸ್ ಪಾಸಿಬಲ್. ಈಗ BRS ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲ ಒಂದಷ್ಟು ಬೇರೆ ಬೇರೆ ರೀತಿ ಅವ್ರ ಸಹಕಾರ ಸಿಗ್ಬೋದು. ತನು ಮನ ಧನ ಎಲ್ಲವನ್ನೂ ಸಹ ಅರ್ಪಿಸೋಕೆ ರೆಡಿ ಇದ್ದಾರೆ ಅಲ್ಲಿಂದ. ಏನಾಗುತ್ತೆ